ಸರ್, ಆಂಧ್ರ ಪ್ರದೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವ್ರನ್ನ 10ನೇ ತಾರೀಕು ಶನಿವಾರ ಬೆಳಗಿನ ಜಾವ 3 ಗಂಟೆನಲ್ಲಿ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುವಂಥ ಒಂದು ಬೆಳವಣಿಗೆ. ಯಾವುದೇ ಒಂದು ರಾಜಕೀಯ ದ್ವೇಷಕ್ಕೆ, ವ್ಯಕ್ತಿಗತ ದ್ವೇಷಕ್ಕೆ ಈ ಥರದ ಬಂಧನಗಳನ್ನ ಮಾಡುವಂಥದ್ದನ್ನ ಖಂಡನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಚಂದ್ರಬಾಬು ನಾಯ್ಡು ಅಭಿಮಾನಿಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಅನೇಕ ಅವರ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅಭಿಮಾನಿಗಳು ಮತ್ತು NTR ಅಭಿಮಾನಿಗಳು, ಸನ್ಮಾನ್ಯ ಕೃಷ್ಣರ್ ಅವರಿದ್ದಾರೆ, ಅವರ ರಾಜ್ಯ NTR ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಅದೇ ರೀತಿ ಜನಾರ್ದನ್ ರವರಿದ್ದಾರೆ, ಅದೇ ರೀತಿ ಜಯರಾಮ್ ರವರಿದ್ದಾರೆ, ಇವರು ಈ ಬಹುತೇಕ ನಾಯಕರು, ಮತ್ತು ಕಮ್ಮವರಿ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜಗೋಪಾಲ್ ರವರಿದ್ದಾರೆ. ಎಲ್ಲರೂ ಸೇರಿಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ಒತ್ತಾಯ ಇರತಕ್ಕಂಥದ್ದು, ಏನು ಅಕ್ರಮ ಬಂಧನ ಮಾಡಿದ್ದಾರೆ ಅದಕ್ಕೆ ಈ ಕೂಡಲೇ ಅವನ್ನ ಬಿಡುಗಡೆ ಮಾಡೋಂಥ ಕೆಲಸ ಆಗಬೇಕು. ಆಂಧ್ರ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆಗಸ್ಟ್ನಲ್ಲಿ ಏನು ಹಿಂದೆ 1984ರಲ್ಲಿ NTR ಸರ್ಕಾರವನ್ನು ವಜಾ ಮಾಡಿದ್ರು, ಅದೇ ರೀತಿಯಲ್ಲಿ ಇವತ್ತು ಅಕ್ರಮವಾಗಿ ಚಂದ್ರಬಾಬು ನಾಯ್ಡುರವರ ಬಂಧನ ಮಾಡಿ ಅವ್ರನ್ನ ರಾಜಕೀಯದಿಂದ ದೂರ ಇಡುವಂಥ ಪ್ರಯತ್ನ ನಡೀತಾ ಇದೆ. ಅದನ್ನು ಖಂಡನೆ ಮಾಡಿ ಪ್ರತಿಭಟನೆ ಮಾಡಿದ್ದೇವೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ, ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಇಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಯನ್ನು ತಾವು ಕಳಿಸ್ಕೊಡ್ಬೇಕು ಮತ್ತು ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಚಂದ್ರಬಾಬು ನಾಯ್ಡುರವರ ಬಂಧನದಿಂದ ಮುಕ್ತಿಯಾಗಿ ಕೂಡಲೇ ಬಿಡುಗಡೆ ಆಗಬೇಕು. ಆಂಧ್ರ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತೆ ಸ್ಥಾಪನೆ ಆಗಬೇಕು. ಬಹುತೇಕ ಅಲ್ಲಿ ಚುನಾವಣಾ ದೃಷ್ಟಿಯಿಂದ ಚಂದ್ರಬಾಬು ನಾಯ್ಡುರವರ ಬಂಧನವನ್ನು ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನ ಯಾರನ್ನ ಆಯ್ಕೆ ಮಾಡ್ಕೋತಾರೆ, ತಿರಸ್ಕಾರ ಮಾಡ್ತಾರೆ, ಜನರಿಗೆ ಬಿಟ್ಟಿದ್ದು. ಆದರೆ ಅಕ್ರಮವಾಗಿ ಒಬ್ಬ ವ್ಯಕ್ತಿಯನ್ನು, ಅದು ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಬಂಧನ ಇಟ್ಟಿರೋದನ್ನ ಖಂಡನೆ ಮಾಡ್ತಾ ಇದ್ದೇವೆ. ಅವ್ರನ್ನ ಬಿಡುಗಡೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಇಡೀ ರಾಜ್ಯದಲ್ಲಿ ನಾವು ಹಮ್ಮಿಕೊಳ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇವೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.